ಇಲ್ಲ, ರಾಜೇಶ್ ಅವರು ಹಾಗೆ ಅಭಿಷೇಕ್ ವರ್ಕ್ ಮಾಡಿದ ಅಭಿಷೇಕ್ ಎಲ್ಲ ಸೇರಿ ಒಂದು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನು ಟ್ರೈಲರ್ ನೋಡಿಲ್ಲ, ನಾನು ಟ್ರೈಲರ್ ನೋಡಿದ್ದೆ ಇವಾಗ, ನಾನು ಲಿಂಕ್ ಕಳ್ಸಿನ್ ಕೇಳೋಣ ಅನ್ನೋ ಅಷ್ಟೊತ್ತಿಗೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದೆ. ನನಗೆ ಅನ್ಸುತ್ತೆ ಇಂಥ ಸಿನಿಮಾಗಳೆಲ್ಲ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು, ಯಾಕಂದ್ರೆ ಇದು ತುಂಬಾ ಪ್ರಯತ್ನ ಆಗಿರುತ್ತೆ. ಬರೀ ಸಿನಿಮಾಟೋಗ್ರಫಿ ಅಂತ ಅಷ್ಟೇ ಅಲ್ಲ, ಮ್ಯೂಸಿಕ್ ಇರ್ಬೋದು, ಸೌಂಡ್ ಇರ್ಬೋದು ಎಲ್ಲ. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ನನಗೆ ಅನಿಸ್ತು ಇದನ್ನ ದೊಡ್ಡ ತೆರೆ ಮೇಲೆ ಎಲ್ಲರೂ ನೋಡಬೇಕು. ಯಾಕಂದ್ರೆ ಇದು ಒಂದು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಿನಿಮಾ ನಾನು ನೋಡಿಲ್ಲ. ಹಾಗಾಗಿ ಒಂದು ತುಂಬಾ ರೂಟೆಡ್ ಸ್ಟೋರಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಸುಮಾರು ಜನ ಫೋಟೋಗ್ರಾಫರ್ಸ್ನ ಭೇಟಿ ಮಾಡಿದ್ದೀನಿ, ನನಗೆ ಸುಮಾರು ಜನ ಫೋಟೋಗ್ರಾಫರ್ಸ್ ಬಂದು ನಾನು ಫೋಟೋಗ್ರಾಫರ್ ಆಗ್ಬೇಕು, ಹೇಗಾಗ್ಬೇಕು, ಏನಾಗ್ಬೇಕು, ಸುಮಾರು ಜನ ನನಗೆ ಇಮೇಲ್ ಬರೀತಾರೆ, ಇಲ್ಲ ವಾಟ್ಸಪ್ ಮಾಡ್ತಾರೆ ಈ ತರ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಈ ತರ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಊರುಗಳಲ್ಲಿ ಯಾವ ತರ ಆಸೆ ಇರುತ್ತೆ ಜನರಿಗೆ, ಅವರು ಅದನ್ನ ಹೇಗೆ ಪ್ರಯತ್ನ ಮಾಡಿ ಮುಂದೆ ಬರ್ತಾರೆ. ನನಗೆ ಎಲ್ಲ ಆಲ್ ಗ್ರೇಟ್ ಥಿಂಗ್ಸ್ ಆಫ್ ಹಂಬಲ್ ಬಿಗಿನಿಂಗ್ಸ್ ಅಂತ, ಯಾವುದೇ ಒಂದು ಗ್ರೇಟ್ ಕೆಲಸ ಆಗ್ಬೇಕು ಒಂದು ಸಣ್ಣ ಸಣ್ಣದಾಗಿ ಶುರು ಆಗೋದ್ರಿಂದ. ನಾನು ಗಾಜಿಯೂರಿಗೆ ಹೋದಾಗ ಅಣ್ಣವ್ರ ಮನೆ ನೋಡಿದಾಗ ಮನೆ ಇಷ್ಟೇ ಇದೆ, ಒಂದು 8x10 ಏನೋ ಇತ್ತು. ಅಷ್ಟು ಸಣ್ಣ ಜಾಗದಿಂದ ಬಂದು ಇವತ್ತು ಅಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅಂದ್ರೆ ನಮ್ಗೆಲ್ಲ ಒಂದು ಸ್ಫೂರ್ತಿ. ಹಾಗೇನೆ ಅಪ್ಪು ಅಷ್ಟೇ ಇದೆ, ಇಷ್ಟೇ ಒಂದು ದೊಡ್ಡವರಾದ್ರೂ ಕೂಡ ಆ ಸಿಂಪ್ಲಿಸಿಟಿ, ಆ ಹ್ಯೂಮಿಲಿಟಿ ಉಳಿಸ್ಕೊಂಡಿದ್ರು. ಸೊ ಆ ಕೆಲವೆಲ್ಲ ಸ್ಟ್ರೈನ್ಸ್ ಅಂದ್ರೆ ಎಷ್ಟು ಸಣ್ಣದಾಗಿ ಒಂದು ಒಂದು ಪುಟ್ಟ ಹಳ್ಳಿಗೆ ಒಂದು ಪುಟ್ಟ ಇದರಲ್ಲಿ ಶುರು ಮಾಡುವಂತ ಜರ್ನಿ ಅಂತ ನನಗೆ ಅನಿಸ್ತಾ ಇದೆ ಇದು. ಸೊ ಹಾಗೆ ಇವರು ಫಸ್ಟ್ ಪ್ರಯತ್ನ ಅಂತ ಹೇಳ್ತಾರೆ, ನನಗೇನು ಫಸ್ಟ್ ಪ್ರಯತ್ನ ಅಂತ ಅನಿಸ್ತಿಲ್ಲ. ಆಗಲೇ 2 ಸತಿ ಪಿಕ್ಚರ್ ಮಾಡಬೇಕಿದೆ ಇದು, ಮ್ಯೂಸಿಕ್ ಇರ್ಬೋದು, ವಿಷುವಲ್ಸ್ ಇರ್ಬೋದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಕಂಟಿನ್ಯೂ ಮಾಡಿ, ಯಾವಾಗ ಒಂದ್ ಕಡೆ ಎಲ್ಲೊಂದ್ ಕಡೆ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಭಯ ಇರುತ್ತೆ, ಯಾಕಂದ್ರೆ ನಮ್ಮ ಕ್ರಿಯೇಷನ್ ಜನ ಏನ್ ಅನ್ಕೋತಾರೆ, ಹೇಗ್ ಅನ್ಕೋತಾರೆ, ತುಂಬಾ ಭಯ ಇರುತ್ತೆ. ಇಟ್ ಇಸ್ ಲೈಕ್ ಪುಟಿಂಗ್ ಯೋರ್ ಸೆಲ್ಫ್ ಔಟ್ ಫುಲ್ಲಿ ಅಂಡ್ ಫೇಸಿಂಗ್ ಜಡ್ಜ್ಮೆಂಟ್. ಸೊ ಅದೆಲ್ಲಾನು ಮೀರಿ ಮಾಡಿದೀರಾ, ನಿಮ್ಗೆ ಯಶಸ್ಸು ಖಂಡಿತ ಸಿಗ್ಲಿ ಅಂತ ಆಶಿಸ್ತಾ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.